ಒನ್ ಪ್ಲಸ್ ಸಿ ಎ ಡಿವೈಡೆಡ್ ಬೈ ಸಿ ಎ ಮತ್ತು ಸೈನ್ಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸಿಯನ್ನು ನಮಗೆ ನೀಡಲಾಗಿದೆ ನಾವು ಈ ಎರಡು ಎಕ್ಸ್ಪ್ರೆಷನ್ಗಳು ಸಮ ಅಂತ ಸಾಧಿಸಬೇಕಾಗಿದೆ ಈ ಎರಡು ಎಕ್ಸ್ಪ್ರೆಷನ್ಗಳು ಸಮ ಅಂತ ಹೇಳಿ ಸಾಧಿಸಬೇಕಾಗಿದೆ ಇದನ್ನು ನಾವು ಯಾವ ರೀತಿ ಮಾಡಬಹುದು ಒಂದು ಸಮೀಕರಣದ ಈ ಒಂದು ಬದಿಯಲ್ಲಿರುವಂತಹ ಎಕ್ಸ್ಪ್ರೆಷನ್ನ ತೆಗೆದುಕೊಂಡು ಈ ಎಕ್ಸ್ಪ್ರೆಷನ್ ಬರುವ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯವೇ ನೋಡೋಣ ಅಥವಾ ಈ ಒಂದು ಎಕ್ಸ್ಪ್ರೆಷನ್ನ ತೆಗೆದುಕೊಂಡು ನಾವು ಈ ಎಕ್ಸ್ಪ್ರೆಷನ್ಗೆ ಅರೈವ್ ಆಗೋದಕ್ಕೆ ಸಾಧ್ಯವೇ ನೋಡೋಣ ಅಥವಾ ಇನ್ನೊಂದು ಆಗ್ಬಹುದು ನಾನು ಈ ಒಂದು ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದಾಗ ನನಗೆ ಒಂದು ಉತ್ತರ ಬರುತ್ತೆ ಮತ್ತು ಈ ಒಂದು ಎಕ್ಸ್ಪ್ರೆಷನ್ನ ನಾನು ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ಅಂದ್ರೆ ಮತ್ತೊಂದು ಉತ್ತರ ಬರುತ್ತೆ ಈ ಎರಡೂ ಉತ್ತರಗಳು ಸಹ ಸಮ ಅಂತ ತೋರಿಸ್ದಾಗ್ಯೂ ಆಗ ಈ ಎಕ್ಸ್ಪ್ರೆಷನ್ಗಳು ಸಮ ಆಗತ್ವೆ ನಾನೀಗ ಮೊದಲಿಗೆ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಈ ಒಂದು ಎಕ್ಸ್ಪ್ರೆಷನಿಂದ ಪ್ರಾರಂಭ ಮಾಡಿ ಈ ಸೈನ್ಯ ಮತ್ತು ಕಾಸಿಯನ್ನು ಒಳಗೊಂಡಂತಹ ಈ ಎಕ್ಸ್ಪ್ರೆಷನ್ ಬರೋದಕ್ಕೆ ಸಾಧ್ಯವೇ ನೋಡ್ತಿದ್ದೇನೆ ಅದಕ್ಕಾಗಿ ನಾನು ಈ ಸೀಕೆಂಟಿ ಏನಿದೆ ಇದನ್ನು ಕಾಸಿಯನಲ್ಲಿ ಬರೆದುಕೊಳ್ಳೋಕ್ಕೆ ಇಷ್ಟಪಡ್ತೇನೆ ನಾವು ಯಾವಾಗಲೂ ಬೇಸಿಕ್ ಟ್ರಿಗ್ನೊಮೆಟ್ರಿಕ್ ರೇಷಿಯೋಸನ್ನು ತುಂಬ ಇಷ್ಟಪಡ್ತೀವಿ ಸೈನ್ಯ ಕಾಸಿಯೆ ಟ್ಯಾನಿಯೆ ಅಲ್ವಾ ಸೊ ಈ ಸೀಕೆಂಟಿಯ ನಾನೀಗ ಇದರ ರೆಸಿಪ್ರೋಕಲ್ ಇದೆಯಲ್ಲ ಕಾಸ್ ಇದರಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ನಾನು ಸಮೀಕರಣದ ಈ ಬದಿಯಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ ಅದು ಒನ್ ಪ್ಲಸ್ ಸಿ ಕೆಂಟ್ ಎ ಡಿವೈಡೆಡ್ ಬೈ ಸಿ ಕೆಂಟ್ ಎ ಇದನ್ನು ನಾನು ಕೊಸೈನ್ ರೇಷಿಯೋದಲ್ಲಿ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗ ಒನ್ ಪ್ಲಸ್ ಸಿ ಕೆಂಟ್ ಎ ಅಂತ ಹೇಳಿದ್ರೆ ಅದು ಒನ್ ಓವರ್ ಕಾಸ್ ಏನೆ ಆಗುತ್ತೆ ಹಾಗೆ ಓಲ್ಡ್ ಡಿವೈಡೆಡ್ ಬೈ ಸಿ ಕೆಂಟ್ ಎ ಅಂದರೆ ಒನ್ ಓವರ್ ಕಾಸ ಆಗುತ್ತೆ ಈಗ ನಾನು ಇದನ್ನು ಸಿಂಪ್ಲಿಫೈ ಮಾಡಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಒನ್ ಓವರ್ ಕಾಸಿಯ ಅಂದರೆ ಡಿನಾಮಿನೇಟರಿಂದ ನ್ಯೂಮರೇಟರ್ಗೆ ಬಂತು ಅಂತ ಹೇಳಿದ್ರೆ ಒನ್ ಡಿವೈಡೆಡ್ ಬೈ ಕಾಸಿಯ ಇದ್ದಿದ್ದು ಕಾಸಿಯೇ ಡಿವೈಡೆಡ್ ಬೈ ಒನ್ ಆಗುತ್ತೆ ಹಾಗಾಗಿ ಇಲ್ಲಿ ಕಾಸಿಯೇ ಇಂಟು ಒನ್ ಅಂತ ಹೇಳಿದ್ರೆ ಅದು ಕಾಸಿಯೇ ಆಗ್ತಾ ಇದೆ ಹಾಗೆ ಒನ್ ಡಿವೈಡೆಡ್ ಬೈ ಕಾಸಿಯ ಇಂಟು ಕಾಸಿಯ ಅಂತ ಹೇಳಿದ್ರೆ ಕಾಸಿಯ ಕಾಸಿಯ ಕ್ಯಾನ್ಸಲ್ ಆಗಿ ನನಗೆ ಉಳ್ಕೊಳ್ತಾ ಇರೋದು ಒಂದು ಈಗ ನಾನು ಈ ಒಂದು ಎಕ್ಸ್ಪ್ರೆಷನ್ನ ಕಾಸ್ಯೆ ಪ್ಲಸ್ ಒಂದು ಹೇಳಿ ಸಿಂಪ್ಲಿಫೈ ಮಾಡ್ತಾ ಇದ್ದೇನೆ ನಾನೀಗ ಫರ್ದರ್ ಸಿಂಪ್ಲಿಫಿಕೇಶನ್ ನಿಮಗೆ ಗೊತ್ತಿದೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗ ನಾವು ಈ ಒಂದು ಇಂದ ಪ್ರಾರಂಭ ಮಾಡಿ ಈ ಅಂತೂ ತಲುಪೋದಕ್ಕೆ ಸಾಧ್ಯ ಆಗಲಿಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಆದರೆ ನಾನು ಈ ಒಂದು ಎಕ್ಸ್ಪ್ರೆಷನ್ನ ನಾನು ಸಿಂಪ್ಲಿಫೈ ಮಾಡಿದೆ ಅಂತ ಹೇಳಿದ್ರೆ ಈ ಎಕ್ಸ್ಪ್ರೆಷನ್ ಏನಾದರೂ ನನಗೆ ಕಾಸಿಯೇ ಪ್ಲಸ್ ಒಂದನ್ನು ಕೊಡುತ್ತೆ ಅಂತ ಅಂದರೆ ಆಗ ಈ ಎರಡು ಸಮ ಅಂಥೇಳಿ ಪ್ರೂವ್ ಮಾಡ್ಬೋದಾಗಿರತ್ತೆ ಸಾಧಿಸ್ಬೋದಾಗಿರತ್ತೆ ಅದಕ್ಕಾಗಿ ನಾನೀಗ ಈ ಎಕ್ಸ್ಪ್ರೆಷನ್ನ ತೆಗೆದುಕೊಳ್ತಾ ಇದ್ದೀನಿ ಸೈನ್ಸ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಎ ಈಗ ನಾನು ಈ ಸೈನ್ಸ್ ಸ್ಕ್ವಯರ್ ಏನ ಕಾಸ್ಕ್ವಯರ್ ಎ ನಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯನೇ ಕಾರಣ ನನಗಿಲ್ಲಿ ಉತ್ತರ ಬರಬೇಕಾಗಿರೋದು ಕಾಸಿಯೇ ಪ್ಲಸ್ ಒಂದು ಈ ಒನ್ ಮೈನಸ್ ಕಾಸಿಯಾ ಏನಾದರೂ ಕ್ಯಾನ್ಸಲ್ ಆಗಿ ಈ ಸೈನ್ಸ್ ಸ್ಕ್ವಯರ್ ಎನ್ನ ನಾನು ಕಾಸಿಯ ನಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಯ್ತು ಅಂದ್ರೆ ನಾನು ಈ ಉತ್ತರವನ್ನ ತಲುಪಬಹುದು ಅನ್ಸುತ್ತೆ ಅದಕ್ಕಾಗಿ ನಾನು ಸೈನ್ಸ್ ಸ್ಕ್ವಯರ್ ಎನ್ನ ಕೊಸೈನ್ ರೇಷಿಯೋದಲ್ಲಿ ವ್ಯಕ್ತಪಡಿಸೋಕೆ ಇಷ್ಟಪಡ್ತೀನಿ ಅದಕ್ಕೆ ನನಗೆ ಸಹಾಯಕ್ಕೆ ಬರೋದು ಅಂತ ಹೇಳಿದ್ರೆ ನಾವು ಕಲ್ತಂತಹ ಐಡೆಂಟಿಟಿ ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಎ ಈಕ್ವಲ್ಸ್ ಒಂದು ಅಂತ ಅನ್ನೋದು ಈಗ ಇದು ನಿಮಗೆ ಗೊತ್ತಿದೆ ಇದರ ಪ್ರಕಾರ ಸೈನ್ಸ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಎರಡು ಬದಿ ಕಾಸ್ಕ್ವಯರ್ ಎನ ಸಬ್ಟ್ರಾಕ್ಟ್ ಮಾಡಿದ್ರೆ ಆಗ ಅದು ಒನ್ ಮೈನಸ್ ಕಾ ಕಾಸ್ಕ್ವಯರ್ ಎಗೆ ಸಮ ಆಗುತ್ತೆ ಈಗ ನಾವು ಮುಂದುವರೆಸೋಣ ಒನ್ ಮೈನಸ್ ಕಾಸ್ಕ್ವಯರ್ ಎಗೆ ಸಮ ಆಗುತ್ತೆ ಸೈನ್ಸ್ ಕ್ವಯರ್ ಎ ಅನ್ನೋದು ಇಲ್ಲಿ ಒನ್ ಮೈನಸ್ ಕಾಸ್ ಎ ಇದೆ ನಾನು ಈ ಒನ್ ಮೈನಸ್ ಕಾಸಿಯೇನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಒನ್ ಮೈನಸ್ ಕಾಸಿಯೇ ಬರೋಕೆ ಸಾಧ್ಯನೇ ಹಾಗೆ ಇವೆರಡೂ ಕ್ಯಾನ್ಸಲ್ ಆಗುತ್ತೆ ಆ ರೀತಿ ವ್ಯಕ್ತಪಡಿಸೋದಕ್ಕೆ ನಾನು ಈ ಒನ್ ಮೈನಸ್ ಸ್ಕ್ವೇರ್ ಏನೋ ಸಾಧ್ಯ ಆಗುತ್ತಾ ಹೌದು ನೀವೇನಾದರೂ ಈ ಒನ್ನ ಸ್ವಲ್ಪ ಯೋಚನೆ ಮಾಡಿ ಒನ್ ಸ್ಕ್ವೇರ್ ಅಂತ ಹೇಳಿ ಬರದ್ರಿ ಅಂತ ಹೇಳಿದ್ರೆ ಆಗ ನಾವು ಈ ಒಂದು ಎಕ್ಸ್ಪ್ರೆಷನ್ನ ಈ ರೀತಿಯಾಗಿ ಬರಿಬಹುದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವಯರ್ ಈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನುವಂಥದ್ದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿಗೆ ಸಮ ಅಂತೇಳಿ ನಮಗೆ ತಿಳಿದಿದೆ ಈಗ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸ್ವರೂಪದಲ್ಲೇ ಇದೆ ಹಾಗಾಗಿ ಇದನ್ನು ನಾವು ಒನ್ ಪ್ಲಸ್ ಕಾಸ್ಯ ಇಂಟು ಒನ್ ಮೈನಸ್ ಕಾಸ್ಯ ಓಲ್ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ಯೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒನ್ ಮೈನಸ್ ಕಾಸ್ಯ ಮತ್ತು ಒನ್ ಮೈನಸ್ ಕಾಸ್ಯ ಕ್ಯಾನ್ಸಲ್ ಆಗ್ತಾ ಇದೆ ಹಾಗೆ ನಮಗೆ ಉಳಿತಾ ಇರುವಂಥದ್ದು ಒನ್ ಪ್ಲಸ್ ಕಾಸಿಯೇನೆ ಆಗಿದೆ ಹಾಗಾದರೆ ನಾವು ಇದನ್ನು ಸಿಂಪ್ಲಿಫೈ ಮಾಡಿದಾಗ ಕಾಸಿಯೇ ಪ್ಲಸ್ ಒನ್ ಬಂತು ಹಾಗೆ ನಾವು ಇದನ್ನು ಸಿಂಪ್ಲಿಫೈ ಮಾಡಿದಾಗ ಒನ್ ಪ್ಲಸ್ ಕಾಸಿಯ ಒನ್ ಪ್ಲಸ್ ಕಾಸಿಯ ಅಂದರೆ ನಿಮಗೆ ಗೊತ್ತಿದೆ ಅದು ಕಾಸಿಯೇ ಪ್ಲಸ್ ಒನ್ನೇ ಆಗಿದೆ ಹಾಗಾಗಿ ಒನ್ ಪ್ಲಸ್ ಸಿ ಕೆಂಟ್ ಎ ಡಿವೈಡೆಡ್ ಬೈ ಸಿ ಕೆಂಟ್ ಎ ಅನ್ನೋದು ಸೈನ್ಸ್ ಸ್ಕ್ವೈರ್ ಎ ಮತ್ತು ಒನ್ ಮೈನಸ್ ಕಾಸಿಯಗೆ ಸಮ ಇದೆ ಅಂಥೇಳಿ ನಾವು ಸಾಧಿಸಿದ್ದೇವೆ ಅಲ್ವೇ ಈ ರೀತಿ ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟಿನ ಬಳಸಿ ನಾವು ಸರಳ ರೂಪಕ್ಕೆ ತಂದು ಈ ಎರಡೂ ಎಕ್ಸ್ಪ್ರೆಷನ್ಸ್ಗಳು ಒಂದೇ ಉತ್ತರವನ್ನು ನೀಡ್ತವೆ ಅಂಥೇಳಿ ಆ ಎರಡೂ ಎಕ್ಸ್ಪ್ರೆಷನ್ಗಳು ಸಮ ಅಂತೇಳಿ ಸಾಧಿಸಿದ್ದೇವೆ